ಹಲೋ ಸರ್, ನಾನು ರೋಷನ್, ಟೆಲಿಕಾಮ್ ಕಂಪ್ನಿಯಿಂದ. ಹಾಂ ಹೇಳಿ. ನಿಮ್ಮ ಹೆಸರಲ್ಲಿರೋ ಎಲ್ಲ ಸಿಮ್ ಕಾರ್ಡ್ಗಳನ್ನ ಡಿಆಕ್ಟಿವೇಟ್ ಮಾಡ್ತಿದ್ದೀವಿ. ಯಾಕೆ? ನಿಮ್ಮ ಮೊಬೈಲ್ ನಂಬರ್ ಬಳಸ್ಕೊಂಡು ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಕಂಪ್ಲೇಂಟ್ ಬಂದಿದೆ. ನಂಬರ್ ಹೇಳಿ. 999-888-773. ಇದು ನಂದಲ್ಲ ಸರ್. ಈ ನಂಬರ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ. ಇದನ್ನ ಉತ್ತರ ಪ್ರದೇಶದ ಲಕ್ನೋದಲ್ಲಿ ಈಗ ಒಂದೂವರೆ ತಿಂಗಳಿಂದ ತಗೊಂಡಿದ್ದಾರೆ. ನಿಜ ಸರ್, ನಮಗೆ ಸೈಬರ್ ಕ್ರೈಮ್ ಬ್ರಾಂಚ್ ಕಡೆಯಿಂದಾನೇ ಕನ್ಫರ್ಮೇಶನ್ ಬಂದಿದೆ. ಬೇಕಾದ್ರೆ ನೀವೇ ಮಾತಾಡಿ. ಓಕೆ ಸರ್. ಸೈಬರ್ ಕ್ರೈಮ್ ಬ್ರಾಂಚ್ ಲಕ್ನೋ ಹೇಳಿ. ಸರ್ ನಮಸ್ಕಾರ, ನಾನು ಡಾಕ್ಟರ್ ಕುಮಾರ್. ಡಾಕ್ಟರ್ ಕುಮಾರ್, ದಾವಣಗೆರೆ ನಿಟುವಳ್ಳಿ, 8th Main 9th Cross 10th Mane. ಈ ಅಡ್ರೆಸ್ ನಿಂದ ತಾನೆ? ಹೌದು. ಯಾವಾಗ ಬರ್ತೀರಾ? ನಿಮ್ಮನ್ನೇ ಕೇಳಿದ್ದು. ಎಲ್ಲಿಗೆ? ಲಕ್ನೋಗೆ ವೆರಿಫಿಕೇಶನ್ಗೆ ಬರ್ತೀರಲ್ವಾ? ನಾನು ಯಾಕೆ ಸರ್ ಬರಬೇಕು? ನಿಮ್ಮ ಮೇಲೆ ಕೇಸ್ ಆಗಿದೆ, ನೀವೇ ಬರ್ತೀರಾ ನಾವೇ ಬರಬೇಕಾ? ಸರ್ ಸುಮ್ಮನೆ ಹೆದರಿಸ್ಬೇಡಿ, ನಿಜ ಹೇಳಿ. ಹಾಗಾದ್ರೆ ನೀವು ಸಾಹೇಬ್ರ ಜೊತೆನೆ ಮಾತಾಡಿ. ಒಂದ್ ಸೆಕೆಂಡ್, ವಿಡಿಯೋ ಕಾಲ್ ಬಂತು, ರಿಸೀವ್ ಮಾಡಿ. ಆಯ್ತು ಸರ್. ಕುಮಾರ್, ನಿಮ್ಮನ್ನ ಒಂದಷ್ಟು ಪ್ರಶ್ನೆ ಕೇಳ್ತೀನಿ, ಸತ್ಯ ಹೇಳಿ. ಆಯ್ತು ಸರ್. ಎಲ್ಲಿದ್ದೀರಾ? ಮನೇಲಿ ಇದ್ದೀನಿ ಸರ್. ಯಾರ್ಯಾರಿದ್ದೀರಾ? ಒಬ್ಬನೇ ಇದ್ದೀನಿ ಸರ್. ಎಲ್ಲಿ? ಒಂದ್ಸಲ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸಿ. ನಾನು ಹೇಳೋವರೆಗೂ ಮನೆ ಒಳಗಡೆ ಯಾರೂ ಬರಬಾರ್ದು. ಡೋರ್ ಲಾಕ್ ಮಾಡಿ. ಮಾಡಿದ್ದೀನಿ ಸರ್. ಲೈಟ್ ಆನ್ ಮಾಡಿ. ಕುಮಾರ್, ನಿಮ್ಮ KYC ಡೀಟೇಲ್ಸ್ನ ಬಳಸ್ಕೊಂಡು ICC ಬ್ಯಾಂಕು, ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕಲ್ಲಿ ಅಕೌಂಟನ್ನು ಮಾಡಿಸಿ. ಅದರಿಂದಾನೇ ಸುಮಾರು 50-100 crore ಮನಿ ಲಾಂಡ್ರಿಂಗ್ ಆಗಿದೆ. ಇದನ್ನು ಮಾಡಿರೋದು ಒಬ್ಬ ಎಕ್ಸ್ ಮಿನಿಸ್ಟರ್. ನಿಮಗೊಂದು ಫೋಟೋ ಬಂತು ನೋಡಿ. ಆ ಫೋಟೋದಲ್ಲಿರೋನೇ ಇದನ್ನೆಲ್ಲ ಮಾಡಿರೋದು. ಇನ್ನೂ ಇವನ ಜೊತೆ ನಿನ್ನಂಥವ್ರು ತುಂಬ ಜನ ಇದ್ದಾರೆ. ಅದೇ ಎನ್ಕ್ವೈರಿ ನಡೀತಿದೆ. ನಾವೀಗ ಅಷ್ಟು ಹಣನ ಸೀಸ್ ಮಾಡಿದ್ದೀವಿ. ನೀವು ನಿಮ್ಮ KYC ಡೀಟೇಲ್ಸ್ ಕೊಟ್ಟಿದ್ದಕ್ಕೆ ಅವನು ನಿಮಗೆ ಕಮಿಷನ್ ಆಗಿ 15 lakh ಕೊಟ್ಟಿದ್ದಾನಂತೆ. ಒಂದು ನಿಮಿಷ ಸರ್. ಹೌದಾ? ಕಳಿಸಿದ್ದೀರಾ? ನೋಡ್ತೀನಿ ಸರ್. ಓಹೋ, ನಿಮ್ಗೊಂದು ಫೈಲ್ ಬಂತು ನೋಡಿ. ಇದೇನು ಸರ್ ಇದು? ನನ್ನ ಹೆಸರಿಗೆ FIR ಆಗಿದೆ. 8 section ಹಾಕಿದಾರಲ್ಲ ಸರ್. SP ಸಾಹೇಬ್ ಆರ್ಡರ್ ಆಗಿದೆ ಇಮಿಡಿಯೇಟ್ ಆಗಿ ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತ. ಆಗ್ಲೇ ಫೈಲ್ನ ನಿಮ್ಮ ಏರಿಯಾ ಪೊಲೀಸ್ ಸ್ಟೇಷನ್ಗೆ ಮೇಲ್ ಕಳಿಸಿದ್ದಾರೆ. ಆಮೇಲೆ ನಿಮ್ಮ ಆಧಾರ್ ಮೇಲೆ ಬರೀ ಉತ್ತರ ಪ್ರದೇಶದಲ್ಲಿ ಅಷ್ಟೇ ಅಲ್ಲ, ಒಡಿಶಾ ಬಿಹಾರದಲ್ಲೂ ಇದೇ ತರ ಆಗಿದೆ. ಸರ್ ಒಂದು ನಿಮಿಷ, ರೀಸಸ್ಗೆ ಅರ್ಜೆಂಟ್ ಆಗಿದೆ, ಬಾಯಿ ತುಂಬ ಒಣಗ್ತಿದೆ. ಒಂದು ನಿಮಿಷ, ನೀರು ಕುಡಿದು ಬರ್ತೀನಿ ಸರ್. ಯಾವುದೇ ಕಾರಣಕ್ಕೂ ಕಾಲ್ ಕಟ್ ಆಗಬಾರ್ದು, ಮೊಬೈಲ್ನಲ್ಲಿ ಮಾತಾಡ್ತಾನೆ ಹೋಗಿ. ಸರ್ ಒಂದೇ ಒಂದು ಫೋನ್ ಬರ್ತಿದೆ ಸರ್. ರಿಸೀವ್ ಮಾಡಿ. ಲೋಕಲ್ ಸ್ಟೇಷನ್ ಅವರು ಅನ್ಸುತ್ತೆ. ಇಲ್ಲ ಸರ್, ಆಸ್ಪತ್ರೆಯಿಂದ. ನೋ, ನಾನು ಹೇಳೋವರೆಗೂ ಯಾವುದೇ ಕಾರಣಕ್ಕೂ ಯಾವ ಕಾಲ್ನೂ ರಿಸೀವ್ ಮಾಡೋ ಹಾಗಿಲ್ಲ, ಮಾತಾಡೋ ಹಾಗಿಲ್ಲ, ಡೋರ್ ತೆಗಿಯೋ ಹಾಗಿಲ್ಲ. ನಿಮ್ಮ ನಂಬರ್ ಟ್ರೇಸ್ ಆಗಿದೆ. ನೀವು ನನಗೆ ಹೇಳಿದೆ ಫೋನ್ ಕಟ್ ಮಾಡಿದ್ರಿ ಅಂದ್ರೆ ನಾನೇ ಲೋಕಲ್ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ ಈಗಲೇ ನಿನ್ನ ಅರೆಸ್ಟ್ ಮಾಡಿಸ್ತೀನಿ. ಸರ್ ನಿಮ್ ಕೈ ಮುಗಿತೀನಿ, ಕಾಲಕ್ಕೆ ಬೀಳ್ತೀನಿ, ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀನಿ, ಬಿಟ್ಬಿಡಿ ಸರ್ ನನ್ನ. ಸರಿ, ನಿಮ್ ಬ್ಯಾಂಕ್ ಡೀಟೇಲ್ಸ್ ಕಳಿಸಿ. ಕಳಿಸಿದೀನಿ ಸರ್. ನೀವು ಮನಿ ಲಾಂಡ್ರಿಂಗ್ ಅಲ್ಲಿ ತಗೊಂಡಿರೋ ಕಮಿಷನ್ ದುಡ್ಡನ್ನ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಮುಗೀತು. OTP ಬಂತು ಹೇಳಿ. 320-420 ಸರ್. ಹಲೋ ಹೇಳ್ರಿ ಡಾಕ್ಟ್ರೆ. ಲಕ್ನೋ ಇಂದ ಕಾಲ್ ಬಂದಿತ್ತು, ನನ್ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಆಗಿದೆಯಂತೆ. OTP ಕೊಟ್ರ? ಇದೆಲ್ಲ ಸ್ಕ್ಯಾಮ್ ಕಂಡ್ರೆ ಅವ್ರು ಇತ್ತೀಚೆಗೆ ಓದ್ಕೊಂಡಿರೋ ಟಾರ್ಗೆಟ್ ಮಾಡ್ತಿದ್ರೆ ಮೊದಲು 1930ಗೆ ಕಾಲ್ ಮಾಡಿ, ಇಲ್ಲ ನೀವೇ ಹೋಗಿ ಸೈಬರ್ ಬ್ರಾಂಚ್ಗೆ ಕಂಪ್ಲೇಂಟ್ ಕೊಡಿ. ಸರಿ ಆಯ್ತು,
नंबर ब्लॉक कर दिया जाए, अपना आधार कार्ड मुझे शो कीजिए, अगर आपने कुछ नहीं किया तो आप डरिए ना। हाँ सर, हाँ सर। प्रदीप सावंत, जय हिंद। इस व्यक्ति के वन साइड वीडियो कॉल रिकॉर्ड करो एज पर ओके। अभी आपको मैं कनेक्ट कर रहा हूँ प्रदीप सावंत से, ओके। हाँ सर। आप अपने स्टेटमेंट रिकॉर्ड करवाइए, वो आपसे क्वेश्चन करेंगे, जवाब दीजिएगा, ओके। ಹಾ ಸರ್, ನಾವು ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ಹೊಸ ರೀತಿಯಾದಂತಹ ಸೈಬರ್ ಕ್ರೈಮ್ ಅನ್ನ ನೋಡಿರಬಹುದು. ಹಾಗಾಗಿ ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದ್ರೆ, ಈ ತರದೆಲ್ಲ ಪ್ರಕರಣಗಳು ಆಗ್ತಾ ಇದೆ, ಹಾಗಾಗಿ ನಾವು ಯಾವುದನ್ನು ಕೂಡ ನಂಬಬಾರ್ದು. ಯಾವುದೇ ಮಾಹಿತಿ ಬಂದ್ರೆ ಅದು ಫೇಕಾ ನಿಜನಾ ಸುಳ್ಳ ಅಂತ ಹೇಳಿ ವೆರಿಫೈ ಮಾಡ್ಕೊಳ್ಳಿ ಅಂತ ಒಂದು ಮನವಿ.